स्वागत है आपका बी न्यूज नेशन में। मैं हूं आबिद हुसैन शेख। चोरी, डकैती और स्मगलिंग के कई मामलों में बीजापुर पुलिस को मिली बड़ी कामयाबी। मोटरसाइकिल चोरी, अंतरराज्य चोरों की गिरफ्तारी, गैर कानूनी हथियार पिस्तौल सप्लायर की गिरफ्तारी जैसे मामलों को सुलझाने में बीजापुर जिला पुलिस को मिली है बड़ी कामयाबी। बीजापुर शहर में बाइक चोरों को पकड़ते हुए जिला SP HD आनंद कुमार और एडिशनल SP राम अरसद्दी के मार्गदर्शन में गोल गुम्बज CPI विजय महंतेश मठपति और आदर्श नगर PSI यतीश की टीम का गठन करके दो की गिरफ्तारी की है, जिसमें 20 साल के मनोज राठौड़ इटंगीहाल केसराल तांडा निवासी, साथ ही 17 साल युवा की गिरफ्तारी करते हुए आदर्श नगर पुलिस थाना इहाते में 5 और गांधी चौक पुलिस थाने इहाते में 1 बाइक की चोरी में इनसे 4 लाख कीमत के 6 बाइक्स को जब्त किया गया है। साथ ही गैरकानूनी पिस्तौल सप्लायर की गिरफ्तारी करते हुए नारी सिंह, सतीश, राजू, प्रकाश की गिरफ्तारी करके इनसे 50,000 कीमत के देसी पिस्तौल, एक जिंदा कारतूस, हुंडई कंपनी की एक कार जिसकी कीमत 2 लाख और स्कॉर्पियो को जब्त कर लिया है पुलिस ने। इसके साथ ही अंतर्राज्य चोरों की गिरफ्तारी, इनकी ओर से बीजापुर इंडस्ट्रियल एरिया में रहे जींस फैक्ट्री में 160 व्हीलिंग मशीन, पैनल बोर्ड, प्री वेंडर अल्मोनियम प्लेट जैसे सामान कुल 70,000 कीमत की चोरी की गई थी, जिनकी शिकायत APMC पुलिस थाना में हुई थी। इस मामले को सुलझाते हुए इनसे चोरी हुए सामान को जब्त करते हुए महाराष्ट्र शोलापुर में जाकर इनकी गिरफ्तारी करते हुए एक टोयोटा कार सहित कुल 70 लाख की चीज़ें जब्त किया है पुलिस ने, जिन्हें अब जुडिशियल कस्टडी को भेजा गया है। जिनके नाम हैं सलीमुद्दीन नागपुर निवासी, असलम UP निवासी, मनीष कुमार बरेली UP, मोहम्मद उमर थाना महाराष्ट्र, अब्दुल रहीम थाना महाराष्ट्र, पिंटू कुमार तमिलनाडु, राकेश कमलेश, प्रदीप शर्मा की पुलिस ने गिरफ्तारी की है, जो सभी अन्य राज्य के नागरिक हैं। आज इसकी जानकारी बीजापुर जिला SP HD आनंद कुमार ने एक प्रेस मीट के जरिए दी, जिसमें कई उन्नत दर्जे के अधिकारी और इसमें अहम भूमिका निभाने वाले अधिकारी रहे शामिल। ई दिन नम जिले पुलिस ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಮಾಲನ್ನು ವಶಪಡಿಸಿಕೊಂಡಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಈ ದಿನ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ವಿಜಯಪುರ ಟೌನ್ನ KDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿಯ ಪ್ರತಿಷ್ಠಿತ ಇಟ್ಕೋ ಡೆನಿಮ್ ಕಂಪನಿಯಲ್ಲಿ ಒಂದು ಭಾರಿ ಕಳ್ಳತನ ಪ್ರಕರಣ ಒಂದು ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ APMC ಪೊಲೀಸ್ ಠಾಣೆಯಲ್ಲಿ ಒಂದು ಕಳ್ಳತನ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಸುಮಾರು 70 ಲಕ್ಷ ರೂಪಾಯಿಗಳ ಮಾಲನ್ನು ಅವರು ಕಳ್ಳತನ ಮಾಡಿದರು. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ವಿ. ಯಾಕಂತ ಹೇಳಿದ್ರೆ ಇಲ್ಲಿ ಇಂಡಸ್ಟ್ರೀಸು ಈ ಹಿಂದುಳಿದ ಪ್ರದೇಶದಲ್ಲಿ ಬರುವಂಥದ್ದೇ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಈ ರೀತಿಯ ಇಂಡಸ್ಟ್ರೀಸ್ನಲ್ಲಿ ಕಳ್ಳತನ ನಡೆದಂಥ ಪಕ್ಷದಲ್ಲಿ ಅವರು ಹಿಂಜರಿಯುವಂತಹ ಅವಕಾಶಗಳಿರ್ತದೆ. ಅದರಿಂದ ನಾವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಹೇಗಾದರೂ ಮಾಡಿ ಭೇದಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡದ ನೇತೃತ್ವವನ್ನು ನಮ್ಮ ಅಡಿಷನಲ್ SP ರಾಮ್ ಅರಸಿದ್ದಿ, DYSP ಸಿದ್ದೇಶ್ವರ್ ಮತ್ತು ನಮ್ಮ ಸೆನ್ ಇನ್ಸ್ಪೆಕ್ಟರ್ ರಮೇಶ್ ಔಜಿ ಮತ್ತು ಇತರೆ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ. ಈ ತಂಡ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು 95% ಏನು ಕಳ್ಳತನ ಆಗಿದ್ದಂತಹ ಮಾಲಿದೆ ಅದನ್ನು ನಾವು ಈಗಾಗಲೇ ರಿಕವರಿ ಕೂಡ ಮಾಡಿದ್ದೇವೆ ಮತ್ತು 9 ಜನ ಈ ಕಳ್ಳತನ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಂಥವರನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ ಈ ಡೆನಿಮ್ ಕಂಪನಿನಲ್ಲಿ ಹಲವಾರು ಮಿಷಿನರೀಸನ್ನು ಪಾರ್ಟ್ಸ್ಗಳು, ಇಂಪಾರ್ಟೆಂಟ್ ಪಾರ್ಟ್ಸ್ ಏನಿದೆ ಅವುಗಳನ್ನು ಅವರು ಕಳ್ಳತನ ಮಾಡಿದರು. ಅದರಲ್ಲಿ ಒಂದು ಕಾರ್ಡ್ಸ್ ಅಂತ ಬರ್ತದೆ, ಅದು 1500 ಕಾರ್ಡ್ಸು, ಡಿಸ್ಪ್ಲೇ ಇರುವಂಥದ್ದು 158,
ಒಂದು ಪ್ರೀ ವೈಂಡರ್ ಅನ್ನುವಂತಹ ಸ್ಪೇರ್ ಪಾರ್ಟು 250 ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು 180 ಈ ಥರದವು ಎಲ್ಲ ಮಾಲನ್ನು ಅವರು ಕಳ್ಳತನ ಮಾಡಿ ವಿವಿಧ ದೇಶದ ವಿವಿಧ ಮೂಲೆಗಳಲ್ಲಿ ಅದನ್ನು ಸ್ಕ್ರ್ಯಾಪ್ ಡೀಲರ್ಸ್ಗಳಿಗೆ ಮಾರಾಟ ಮಾಡಿದರು. ಆ ಎಲ್ಲ ಸ್ಥಳಗಳಲ್ಲಿ ನಾವು ವೆರಿಫಿಕೇಷನ್ ಮಾಡಿ ಈ ಮಾಲನ್ನು ವಶಪಡಿಸಿಕೊಳ್ಳೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಈ ಪ್ರಕರಣದಲ್ಲಿ 9 ಜನ ಆರೋಪಿತರುಗಳನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಸಲೀಮುದ್ದೀನ್ ಮತ್ತು ಅಸ್ಲಂ ಮುಸ್ತಕೀನ್ ಶೇಖ್, ಮನೀಶ್ ಕುಮಾರ್ ಸಿಂಗ್, ಮೊಹಮ್ಮದ್ ಉಮರ್, ಅಬ್ದುಲ್ ರಹೀಂ ಮತ್ತು ಪಿಂಟೂ ಕುಮಾರ್, ರಾಕೇಶ್, ಕಮಲೇಶ್, ಪ್ರದೀಪ್ ಶರ್ಮಾ ಅನ್ನುವಂತಹ 9 ಜನರನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಮಾಲನ್ನು ವಶಪಡಿಸಿಕೊಂಡ ಮಾಲನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ಫ್ಯಾಕ್ಟ್ರಿ ಓನರ್ ಯಾರಿದ್ದಾರೆ ಅವರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನು ನಾವು ಸದ್ಯದಲ್ಲೇ ಮಾಡ್ತಾ ಇದ್ದೇವೆ. ಈ ಪ್ರಕರಣದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದಂತಹ ನಮ್ಮ ಅಡಿಷನಲ್ ಎಸ್ ಪಿ ರಾಮಾರ್ ಸಿದ್ದಿ, DSP ಸಿದ್ದೇಶ್ವರ್, ಅತ್ಯಂತ ಪ್ರಮುಖವಾಗಿ ಎಲ್ಲ ಸ್ಥಳಗಳಲ್ಲಿ ಓಡಾಡಿ ಒಳ್ಳೆಯ ಕೆಲಸವನ್ನು ಮಾಡಿದಂತಹ ರಮೇಶ್ ಔಜಿ ಇನ್ಸ್ಪೆಕ್ಟರ್, ಮತ್ತು ಅವರಿಗೆ ಸಹಾಯಕರಾಗಿ ಸೀತಾರಾಮ್ ಲಮಾಣಿ PSI ಗೋಲ್ಗುಂಬಸ್, ಮತ್ತು ASI ಹಿಪ್ಪರಗಿ, ಪುಂಡಲಿಕ್ ಬಿರಾದರ್, ಶ್ರೀಶೈಲ್ ಉಮನಾಬಾದಿ, RV ನಾಯಕ್, AL ದೊಡ್ಡಮನಿ, AM ಕುರುವಿನ ಶೆಟ್ಟಿ, PM ಪಾಟೀಲ್, RM ಬೂದಿಹಾಳ್, RB ಕೋಳಿ, MH ಖಾನೆ, ಸಿದ್ದು ದಾನಪ್ಪ ಗೋಳ, SI ಹೆಬ್ಬಾಳಟ್ಟಿ, KJ ರಾಠೋಡ್, AH ಪಾಟೀಲ್, SR ಬಡಚಿ, SS ಕೆಂಪೇಗೌಡ, DR ಪಾಟೀಲ, VS ಹುಗಾರ, ಮಲ್ಲಪ್ಪ ಹಾವಡಿ, ಸುನೀಲ್ ಗೌಳಿ, ಗುಂಡಣ್ಣ ಗಿರಣಿ ವಡ್ಡರ್, MA ಭಗವಾನ್, ಜುಬೇರ್ ಇಳಕಲ್, ಮತ್ತು ಈ ಎಲ್ಲ ಸಿಬ್ಬಂದಿಗಳು ಹಗಲು ರಾತ್ರಿ ಎನ್ನದೆ ಅದು ಫೋನ್ ಟ್ರ್ಯಾಕಿಂಗ್ ಇರ್ಬೋದು, ಈ ಆರೋಪಿತರುಗಳನ್ನು ಟ್ರ್ಯಾಕಿಂಗ್ ಮಾಡುವಂಥದ್ದು ಇರ್ಬೋದು, ಅವ್ರನ್ನ ದಸ್ತಗಿರಿ ಮಾಡುವಂಥದ್ದು ಇರ್ಬೋದು, ಇದರೆಲ್ಲದರಲ್ಲೂ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನನ್ನ ವೈಯಕ್ತಿಕ ಕಡೆಯಿಂದ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಪ್ರಶಂಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ, ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಗದು ಬಹುಮಾನವನ್ನು ಕೂಡ ನಾವು ಕೊಡೋದಕ್ಕೆ ನಾವು ನಿರ್ಧರಿಸಿದ್ದೇವೆ, ಮತ್ತು ಪ್ರಶಂಸನಾ ಪತ್ರವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇದು ಈ ರೀತಿಯ ಎರಡನೇ ಕಾರ್ಯಾಚರಣೆ ನಮ್ಮ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಈ ಹಿಂದೆ ತಾವೆಲ್ಲರೂ ನೋಡಿದಂತೆ ಸುಮಾರು 2 ಕೋಟಿಗಳಿಗೂ ಹೆಚ್ಚು ಬೆಲೆ ಬಾಳುವಂತಹ ಈ ಮನೂಕ್ ಡ್ರೈ ಗ್ರೇಪ್ಸ್ ಏನಿದೆ ಅದನ್ನು ಅಹಮದಾಬಾದ್ನಿಂದ ನಾವು ಈಗಾಗಲೇ ವಶಪಡಿಸಿಕೊಂಡು ರೈತರಿಗೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡಿದ್ದೇವೆ. ಇದು ಒಂದು ಕೂಡ ಒಳ್ಳೆಯ ಕಾರ್ಯಾಚರಣೆ ಆಗಿದೆ, ಮತ್ತು ಮಾಲನ್ನು ನಾವು ಇಂಟ್ಯಾಕ್ಟ್ ಈಗಾಗಲೇ ನಾವು ವಶಪಡಿಸಿಕೊಂಡಿದ್ದೇವೆ. ಮತ್ತೊಮ್ಮೆ ನಾನು ಟೀಮ್ಗೆ ಪ್ರಶಂಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಈ ಪ್ರಕರಣದಲ್ಲಿ ಹೆಚ್ಚಿನ ಜನರು ಎಲ್ಲರೂ ಕೂಡ ಅಂತರರಾಜ್ಯ ಮಟ್ಟದ ಕಳ್ಳತನ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು ಇದ್ದಾರೆ, ಮತ್ತು ಈ ರೀತಿಯ ಮಿಷಿನ್ ಎಕ್ವಿಪ್ಮೆಂಟ್ಸನ್ನು ಕಳ್ಳತನ ಮಾಡಬೇಕು ಅಂದರೆ ಅದರ ಬಗ್ಗೆ ಐಡಿಯಾ ಇರುವಂಥವರೇ ಇರ್ತಾರೆ, ಅದರ ಬಗ್ಗೆ ತಿಳುವಳಿಕೆ ಇರುವಂಥವರೇ ಇರ್ತಾರೆ. ಹಾಗಾಗಿ ಈ ಪ್ರಕರಣವನ್ನು ಭೇದಿಸುವಂಥದ್ದು ನಮಗೆ ಒಂದು ಚಾಲೆಂಜ್ ಆಗೇ ಇತ್ತು. ಎಲ್ಲ ರೀತಿಯ ಟೆಕ್ನಿಕಲ್ ಎವಿಡೆನ್ಸಸ್, ಫಿಸಿಕಲ್ ಎವಿಡೆನ್ಸಸ್ ಮತ್ತು ನಾರ್ಮಲ್ ಪೊಲೀಸಿಂಗ್ ಪ್ರೊಸೀಜರ್ಸ್ ಏನಿದೆ ಆ ಎಲ್ಲ ರೀತಿಯ ಪ್ರೊಸೀಜರ್ಸನ್ನು ನಾವು ಫಾಲೋ ಮಾಡಿದ್ದೇವೆ, ಮತ್ತು ಅವರನ್ನು ಹೊರ ರಾಜ್ಯದಿಂದ ನಾವು ದಸ್ತಗಿರಿ ಪಡಿಸೋದಕ್ಕೆ ಮಹಾರಾಷ್ಟ್ರದಲ್ಲಿ ದಸ್ತಗಿರಿ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಅಸಿಸ್ಟೆನ್ಸ್ ಕೂಡ ಹೊರಗಿಂದ ಸಿಕ್ಕಿದೆ. ನಮ್ಮ ಅಧಿಕಾರಿಗಳೆಲ್ಲ ಅತ್ಯುತ್ತಮ ಕೆಲಸ ಮಾಡಿದ್ದು. ನೋಡಿ, ಈಗೇನಾಗಿದೆ, ಈ ಕಂಪನಿ ಕೆಲ ದಿನಗಳ ಹಿಂದೆ ಕ್ಲೋಸ್ ಆಗಿತ್ತು. ಅವ್ರದ್ದು ಏನೋ ಬ್ಯಾಂಕ್ದು ಲೋನ್ದು ಏನೋ ಪ್ರಾಬ್ಲಮ್ ಇದ್ದಿದ್ದರಿಂದ ಅದು ಕಂಪನಿ ಕೆಲವು ದಿನಗಳಿಂದ ಕ್ಲೋಸ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಬ್ಬರು ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸನ್ನು ಬಿಟ್ಟರೆ ಬೇರೆಯವರು ಅಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ರಾತ್ರಿಯ ವೇಳೆಯಲ್ಲಿ ಅದು ಅತ್ಯಂತ ದೊಡ್ಡ ಪ್ರದೇಶ ಆದ್ದರಿಂದ ಯಾವುದೇ ಒಂದು ಕಾರ್ನರಿಂದ ಬಂದು ಅದನ್ನು ಬಿಚ್ಚಿ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ಕಂಡು ಬಂದಿದೆ. ಇನ್ನೂ ಹೆಚ್ಚಿನ ತನಿಖೆಯನ್ನು ನಾವು ಮುಂದುವರಿಸ್ತೇವೆ. ಇನ್ನು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಲೋಕಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ನೋಡ್ತೇವೆ, ಇದ್ದರೆ ಅವರನ್ನು ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಆರೋಪಿತರುಗಳಿದ್ದಾರೆ, ಇವರು ಕ್ಲಿಯರ್ ಕಟ್ಟಾಗಿ ಈ ಮಿಷನರೀಸ್ ಬಗ್ಗೆ ಜ್ಞಾನ ಇರುವಂಥವ್ರು ಆಗಿರಬೇಕು.
ಹಾಗಾಗಿ ಇದನ್ನ ಕಳ್ಳತನ ಮಾಡಿದ್ರೆ ಅವರಿಗೆ ಹಣ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು ಮತ್ತು ಎಲ್ಲಿ ಮಾರಾಟ ಮಾಡಬೇಕು ಅನ್ನುವಂಥದ್ದು ಗೊತ್ತಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಈಗಾಗಲೇ ಇವರು ಕೆಲವು ಪ್ರಕರಣಗಳಲ್ಲಿ ಹೊರ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕಂಡು ಬಂದಿಲ್ಲ, ಬೇರೆ ರಾಜ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ಕೆಲವು ಮಾಹಿತಿ ಸಿಕ್ಕಿದೆ. ಅದನ್ನು ಇನ್ನೂ ಹೆಚ್ಚು ನಾವು ತನಿಖೆಗೆ ಒಳಪಡಿಸ್ಬೇಕು. ಅಲ್ಲ ಈಗ ಅದು ಈ ಡೆನಿಮ್ ಅಂತ ಹೇಳಿದ್ರೆ ಈಗೇನು ನಮ್ಮ ಜೀನ್ಸ್ ಪ್ಯಾಂಟ್ಗಳೇನಿದೆ ಈ ಜೀನ್ಸ್ ಪ್ಯಾಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಇದೆ ಅದು, ಅದರಲ್ಲಿ ಆಟೋಮೆಟಿಕಲಿ ಕಟ್ಟಿಂಗ್ ಮಾಡುವಂಥದ್ದು, ಆಟೋಮೆಟಿಕ್ಕಾಗಿ ಸ್ಟಿಚ್ ಮಾಡುವಂಥದ್ದು ಆ ಥರ ಮಿಷಿನ್ ಅದು. ಅದಕ್ಕೆ ಯೂಸ್ ಆಗುವಂಥ ಸ್ಪೇರ್ ಪಾರ್ಟ್ಸ್ ಇದಾವೆ, ಅದಕ್ಕೆ ಯೂಸ್ ಆಗುವಂಥ ಸ್ಪೇರ್ ಪಾರ್ಟ್ಸ್ಗಳಿದಾವೆ. ಹೌದು, ಅಂಥದ್ದಕ್ಕೆ ಮಾರಾಟ ಮಾಡಬೇಕು, ಬೇರೆಯವರು ಯಾರು ತಗೊಳ್ಳೋದಕ್ಕೆ ಸಾಧ್ಯತೆಗಳಿಲ್ಲ. ಅದು ಉಪಯೋಗಕ್ಕೆ ಬರುವಂಥ ಕಡೆಯೇ ಮಾರಾಟ ಮಾಡಿದ್ರು ಅವರು. ಇಂಚಲ್ ಕಾರಂಜಿ ಅಂತ ಒಂದು ಜಾಗ ಇದೆ, ಅಲ್ಲಿ ಕೊಟ್ಟಿದ್ರು ಅಂತ ನಮಗೆ ಮಾಹಿತಿ ಇತ್ತು. ನಾವು ಈಗ ಪ್ರಥಮವಾಗಿ ಈ ಪ್ರಕರಣವನ್ನು ನಾವು ಕೈಗೆತ್ತಿಕೊಂಡ ನಂತರ ನಾವು ಟವರ್ ಡಂಪ್ ಇರ್ಬೋದು, ಕಾಲ್ ಡೀಟೇಲ್ಸ್ ಇರ್ಬೋದು, ಈ ರೀತಿ ಫಸ್ಟು ನಮ್ಮ ಟವರ್ ಡಂಪಿಂದ ನಮ್ಮ ತನಿಖೆ ಪ್ರಾರಂಭ ಆಯಿತು. ಅಲ್ಲಿ ಯಾರ್ಯಾರು ಓಡಾಟ ನಡೆಸಿದ್ರು ಆ ನಂಬರ್ಗಳನ್ನು ನಾವು ಬೆನ್ನತ್ತಿ ಹೋದಂಥ ವೇಳೆಯಲ್ಲಿ ಅಲ್ಲಿ ಆಗಿಂದಾಗ್ಗೆ ಬಂದು ಹೋಗಿರುವಂತಹ ಕುರುಹುಗಳು ಕಾಲ್ ಡೀಟೇಲ್ಸ್ನಿಂದ ಗೊತ್ತಾಗ್ತಾ ಇತ್ತು. ಆ ಕಾಲ್ ಡೀಟೇಲ್ಸನ್ನು ಆಧರಿಸಿ ನಾವು ತನಿಖೆಯನ್ನು ಮುಂದುವರಿಸಿ ಬೇರೆ ರೀತಿಯ ಎಲ್ಲ ತನಿಖಾ ವಿಧಾನಗಳನ್ನು ನಾವು ಉಪಯೋಗಿಸಿಕೊಂಡು ಈ ತನಿಖೆಯನ್ನು ಮಾಡಿದ್ದೇವೆ. ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿಯ ಬಳಿ ಒಂದು ಅನುಮಾನಾಸ್ಪದವಾಗಿ ಕಂಡುಬಂದಂತಹ ಒಂದು ಅನ್ಲೈಸೆನ್ಸ್ಡ್ ವೆಪನ್ ಇದೆ ಅಂತೇಳಿ ನಮ್ಮ ಇಂಟೆಲಿಜೆನ್ಸ್ ಪೊಲೀಸ್ನವರಿಗೆ ಗಮನಕ್ಕೆ ಬಂದ ಮಾಹಿತಿಯ ಹಿನ್ನೆಲೆಯಲ್ಲಿ ಒಂದು ರೈಡನ್ನು ಕಂಡಕ್ಟ್ ಮಾಡಿ ನಮ್ಮ ಅಡಿಷನಲ್ ಎಸ್ ಪಿ ರಾಮ್ ಅರಸಿದ್ದಿ ಮತ್ತು ಡಿ ಎಸ್ ಪಿ ಸಿದ್ದೇಶ್ವರ್, ನಮ್ಮ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಪಾಲ್ಬಾವಿ ಮತ್ತು ಪಿ ಎಸ್ ಐ ಉಪ್ಪಾರ್ ಇವರೆಲ್ಲರೂ ಕೂಡಿದಂತೆ ಒಂದು ರೈಡ್ ಕಂಡಕ್ಟ್ ಮಾಡಿ ಒಂದು ನರಸಿಂಗ ಹನುಮಂತ ಪವಾರ್, ಸತೀಶ ರಾಮು ರಾಠೋಡ್, ರಾಜು ರಾಠೋಡ್, ಪ್ರಕಾಶ್ ಬದ್ದು ಅನ್ನುವಂತಹ ಆರೋಪಿತರುಗಳನ್ನು ವಶಕ್ಕೆ ಪಡೆದು ವೆರಿಫೈ ಮಾಡಲಾಗಿ ಅವರ ಬಳಿ ಒಂದು ಅನ್ಲೈಸೆನ್ಸ್ಡ್ ವೆಪನ್ ಪಿಸ್ತೂಲ್, ಕಂಟ್ರಿ ಪಿಸ್ತೂಲ್ ಒಂದು ಮತ್ತು ಒಂದು ಲೈವ್ ರೌಂಡ್ ಇದನ್ನು ವಶಪಡಿಸಿಕೊಂಡಿರ್ತಾರೆ. ಮತ್ತು ಈ ವೆಪನ್ನನ್ನು ಎಲ್ಲಿಂದ ತಂದಿದ್ದಾರೆ, ಯಾವ ಮೂಲದಿಂದ ಇದು ಬಂದಿದೆ ಅನ್ನುವಂಥದ್ದು ತನಿಖೆ ಮುಂದುವರೆದಿದೆ. ಈ ಆರೋಪಿತರ ಬಳಿ ಇದ್ದಂತಹ ಒಂದು ಹುಂಡೈ ಕಂಪನಿಯ ಕಾರು, ಮಹೀಂದ್ರಾ ಕಂಪನಿಯ ಒಂದು ಸ್ಕಾರ್ಪಿಯೋ ಇವುಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೇವೆ. ಮತ್ತು ಆರೋಪಿತರುಗಳ ಮೇಲೆ ನಾವು ಈಗಾಗಲೇ ಆ ಒಂದು ಪ್ರಕರಣವನ್ನು ಭಾರತೀಯ ಆಯುಧ ಕಾಯ್ದೆ ಅನ್ವಯ ಆ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಮತ್ತು ಈ ರೀತಿ ಅಡ್ವಾನ್ಸ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ರೈಡ್ ಮಾಡಿ ಅದನ್ನು ಯಶಸ್ವಿಯಾಗಿ ವಶಪಡಿಸಿಕೊಳ್ಳವಲ್ಲಿ ಯಶಸ್ವಿಯಾದಂತಹ ನಮ್ಮ ತಂಡ, ಏನು ಅಡಿಷನಲ್ ಎಸ್ ಪಿ ರಾಮರ್ ಸಿದ್ದಿ, ಡಿ ಎಸ್ ಪಿ ಸಿದ್ದೇಶ್ವರ್, ಇನ್ಸ್ಪೆಕ್ಟರ್ ಪಾಲ್ಬಾವಿ, ಸಬ್ ಇನ್ಸ್ಪೆಕ್ಟರ್ ಉಪ್ಪಾರ್ ಇವರಿಗೆಲ್ಲರಿಗೂ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಪ್ರಶಂಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಮತ್ತು ಅವರಿಗೆ ಒಂದು ಪ್ರಶಂಸನಾ ಪತ್ರವನ್ನು ಕೂಡ ನಾವು ಈ ದಿನ ಕೊಡ್ತಾ ಇದ್ದೇವೆ. ಈ ಪ್ರಕರಣ ಪತ್ತೆ ಕಾರ್ಯದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ನಡೆಸಿದಂತಹ ನಮ್ಮ ಸಿ ಪಿ ಐ ಸಂಗಮೇಶ್ ಪಾಲ್ಬಾವಿ, ಜಿ ಎಸ್ ಉಪ್ಪಾರ್ ಪಿ ಎಸ್ ಐ, ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದಂತಹ ಎಚ್ ಸಿ ಎಮ್ ಎನ್ ಮುಜಾವರ್, ಪಿ ಸಿ ಬಾವೂರ್, ಎಮ್ ಎನ್ ಜಾಧವ್, ವಿ ಎನ್ ಪಾಟೀಲ್, ಎಚ್ ಎಂ ಬಂಕಲಗಿ, ಪಿ ಸಿ ಐ ವೈ ದಳವಾಯಿ, ಬಿ ವಿ ಪವಾರ್, ಎ ಎಸ್ ಬಿರಾದರ್, ಎಂ ಎಸ್ ಮೇಟಿ, ಬಿ ಟಿ ಹೊಸಮನಿ ಇವರ ಕಾರ್ಯವನ್ನು ನಾವು ಶ್ಲಾಘಿಸ್ತೇವೆ, ಪ್ರಶಂಸೆಯನ್ನು ಕೂಡ ನಾವು ಕೊಡೋದಕ್ಕೆ ಬಯಸಿದ್ದೇವೆ. ವೆಪನ್ಸನ್ನು ಸಪ್ಲೈ ಮಾಡಿರುವಂಥವರು ಯಾವ ಮೂಲದಿಂದ ಬಂದಿದೆ ಮತ್ತು ಯಾವ ಕಾರಣಕ್ಕೋಸ್ಕರ ಇದನ್ನು ಸಪ್ಲೈ ಮಾಡ್ತಾರೆ ಅನ್ನುವಂಥದ್ದು ನಮಗೆ ನಿಗೂಢವಾಗಿ ಉಳಿಯುತ್ತೆ. ಕೆಲವು ಬಾರಿ ಈ ರೀತಿಯ ವೆಪನ್ಸನ್ನು ಸಪ್ಲೈ ಮಾಡುವಂಥ ಹ್ಯಾಬಿಚುಯಲ್ಸ್ ಯಾರಿರ್ತಾರೆ ಅವರಿಂದ ರಾಜ್ಯದ ಇತರೆ ಸ್ಥಳಗಳಲ್ಲಿ ಅಪರಾಧ ಪ್ರಕರಣಗಳಿಗೆ ಉಪಯೋಗಿಸೋದಕ್ಕೋಸ್ಕರ ಈಗ ನಾವು ಉಪಯೋಗ ಮಾಡಿಕೊಂಡಿರೋದನ್ನು ಕೂಡ ನಾವು ನೋಡಿದ್ದೇವೆ.
ಸದ್ಯದ ಏನು ನಾವು ಕಂಟ್ರಿ ಪಿಸ್ತೂಲ್ ಗಳನ್ನು ಸೀಜ್ ಮಾಡಿದ್ದೇವೆ ಈ ಪ್ರಕರಣದ ಆರೋಪಿತರುಗಳಿಗೂ ರಾಜ್ಯದ ಇತರ ಕಡೆ ಆಗಿರುವಂತ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಕಂಡುಬಂದಿಲ್ಲ ಮುಂದೆ ತನಿಖೆಯಲ್ಲಿ ಏನು ತಿಳಿದು ಬರ್ತದೆ ಅದರ ಪ್ರಕಾರ ನಾವು ಕ್ರಮ ತಗೋ ನಮ್ಮ ಜಿಲ್ಲೆಯಲ್ಲಿ ಹಲವಾರು ದಿನಗಳಿಂದ ತಾವುಗಳೆಲ್ಲರೂ ನೋಡಿದಂತೆ ಈ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇದ್ದಾವೆ ನಾವು ಸಹ ಅವರ ಮೇಲೆ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತಾನೆ ಬರ್ತಾ ಇದ್ದೇವೆ ಹಲವಾರು ದ್ವಿಚಕ್ರ ವಾಹನಗಳನ್ನು ಈಗಾಗಲೇ ನಾವು ವಶಪಡಿಸಿಕೊಂಡು ಆರೋಪಿತರುಗಳ ಮೇಲೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದೇವೆ ಹೆಚ್ಚು ಈ ರೀತಿಯ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡುವಂತಹವರು ಈ ಯಂಗ್ ಜನರೇಷನ್ ಹುಡುಗರು ಇರ್ತಾರೆ ಕೆಲವರು ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ ಹ್ಯಾಬಿಚುಯಲ್ಸ್ ಇರ್ತಾರೆ ಮತ್ತೆ ಕೆಲವರು ಅದನ್ನು ಶೋಕಿಗೋಸ್ಕರ ತೆಗೆದುಕೊಂಡು ಹೋಗುವಂಥದ್ದು ಅದು ಸಾಧ್ಯತೆಗಳಿರ್ತದೆ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ಮತ್ತು ಗೈಡೆನ್ಸನ್ನು ಕೊಟ್ಟಂತಹ ನಮ್ಮ ಅಡಿಷನಲ್ ಎಸ್ ಪಿ ರಾಮ್ ಅರ್ಸಿದ್ದಿ ಡಿ ಎಸ್ ಪಿ ಸಿದ್ದೇಶ್ವರ್ ಮತ್ತು ವಿಜಯ್ ಮಹಂತೇಶ್ ಮಠಪತಿ ಸಿ ಪಿ ಐ ಗೋಲ್ಗುಂಬಸ್ ಮತ್ತು ಯತೀಶ್ ಪಿ ಎಸ್ ಐ ಆದರ್ಶ್ ನಗರ ಶ್ರೀಮತಿ ಗುರುಬೆಟ್ಟಿ ಮಹಿಳಾ ಪಿ ಎಸ್ ಐ ಆದರ್ಶ್ ನಗರ ಕುಮಾರಿ ಸುಷ್ಮಾ ನಂದಿಗೋಣ ಪ್ರೊಬೇಷನರಿ ಪಿ ಎಸ್ ಐ ಮತ್ತು ಸಿಬ್ಬಂದಿಗಳಾದ ಎಸ್ ಎಸ್ ಮಳೆಗಾಂವ್ ವೈ ಪಿ ಕಬಾಡೆ ಸಂಜಯ್ ಬನಹಟ್ಟಿ ಮಹೇಶ್ ಸಾಲಿಕೇರಿ ಜೆ ಎಸ್ ವನಜ್ಕರ್ ಎಲ್ಲರಿಗೂ ಕೂಡ ನಾವು ಪ್ರಶಂಸೆಯನ್ನು ಕೊಡೋದಕ್ಕೆ ಬಯಸ್ತೇವೆ ಮತ್ತು ಪ್ರಶಂಸನಾ ಪತ್ರವನ್ನು ಕೂಡ ಈ ದಿನ ಕೊಡ್ತಾ ಇದ್ದೇವೆ ಇನ್ನು ಮುಂದೆಯೂ ಕೂಡ ಇನ್ನೂ ಹೆಚ್ಚಿನ ಈ ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಅಂತೇಳಿ ಈ ಮೂರು ಪ್ರಕರಣಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದಂತಹ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ನಾನು ನನ್ನ ವೈಯಕ್ತಿಕ ವತಿಯಿಂದ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಮತ್ತೊಮ್ಮೆ ಪ್ರಶಂಸಿಸಲು ಬಯಸ್ತೇನೆ ನಮಸ್ಕಾರ और ख़बरों के लिए देखते रहिए बी न्यूज़ नेशन।